ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾದ ಅಕ್ರಮ ಮರಳುಗಾರಿಕೆ ತಡೆಯುವಂತೆ ಹಾಗೂ ಟಿಪ್ಪರ್ ಮಾಲೀಕರ ಸಂಘದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಟಿಪ್ಪರ್ ಮಾಲೀಕರ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ನೂರಾರು ಜನ ಟಿಪ್ಪರ್ ಮಾಲೀಕರ ಅಭಿವೃದ್ಧಿ ಸಂಘದ ಕಾರ್ಯಕರ್ತರು ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಕ್ರಮ ಮರಳುಗಾರಿಕೆ ಹೆಚ್ಚಾಗಿದ್ದು ಇದರಿಂದ ಟಿಪ್ಪರ್ ಮಾಲೀಕರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಿದೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಕ್ರಮ ಮರಳುಗಾರಿಕೆಯನ್ನು ತಡೆಯಬೇಕು ಹಾಗೂ ಸರ್ಕಾರದ ನಿಯಮದಂತೆ ಟಿಪ್ಪರ್ನಲ್ಲಿ ಮರಳು ಸಾಗಾಣಿಕೆ ಮಾಡುವ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ದೇಸಾಯಿ ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಸುಮಾರು ಒಂದು 8 ವರ್ಷದಿಂದ ಕೆಲಸ ಕಾರ್ಯ ಮಾಡುತ್ತಿದ್ದು ಸುಮಾರು 2021 ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಒಂದು 11 ಪಟ್ಟ ಲ್ಯಾಂಡ್ ಪಾಯಿಂಟ್ಗಳು ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ. ಈಗ 2 ಹಟ್ಟಿ ಗೋಲ್ಡ್ ಮೈನ್ಸ್, ಒಂದು ಅಬ್ಜಪುರ ತಾಲೂಕು ಟಾಕ್ಳಿ, ಇನ್ನೊಂದು ಶೇಡಂ ತಾಲೂಕು ಬೀರ್ನಹಳ್ಳಿ, ಒಂದು ಚಿತ್ತಾಪುರ ತಾಲೂಕು ಕೆ ಆರ್ ಡಿಯಲ್ಲಿ ಒಂದು ಪಾಯಿಂಟ್, ಒಟ್ಟು 13 ಟೋಟಲ್ ಬಾಗೋಡಿ, ಟೋಟಲ್ 13 ಪಾಯಿಂಟ್ಗಳಿದ್ದು ಗುಲ್ಬರ್ಗ ಜಿಲ್ಲಾ ಟಿಪ್ಪರ್ ಮಾಲೀಕರಿಗೆ ಅನಾನುಕೂಲ ಆದಂಗೆ ಇದೆ. ಇದು ಗುಲ್ಬರ್ಗ ಜಿಲ್ಲಾದ ರೋಗಿ ದೇವದೂರು ರಾಯಚೂರು ಜಿಲ್ಲಾ ದೇವದೂರು ತಾಲೂಕು ಮತ್ತು ಯಾತಿರ್ ಜಿಲ್ಲಾ ಸುರ್ಪುರ್ ಮತ್ತು ಶಾಪುರದಿಂದ ಉಸುಕು ತೊಗೊಂಬರೋ ಪರಿಸ್ಥಿತಿ ಬಂದದ. 300-400 ಕಿಲೋಮೀಟ್ರ್ ಹೋಗಿ ಇಲ್ಲೇ ಉಸುಕು ಅವೈಲೇಬಲ್ ಅದ. ಈ ಅವ್ರು ದಕ್ಕ ಮಾಲಕರು ಈ ನಮ್ಗೆ ಸರ್ಕಾರ ನಿಗದಿಪಡಿಸಿದ ರೇಟಿಗೆ ಉಸುಕನ್ನು ತುಂಬದೆ ತಮ್ಮ ಸ್ವಂತ ವೆಹಿಕಲ್ ಇಟ್ಕೊಂಡು ಕಳಿಸಿದ್ರೆ ಇಲ್ಲಿ ಸರ್ಬರಾಜು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಾಡಿ ಟಿಪ್ಪರ್ ಮಾಲಕರು ಗಾಡಿ ಕಳಿಸಿದ್ರೆ ಅವರು 48,000 ಮತ್ತು 26,000 ಕೊಟ್ಟರು ಗಾಡಿ ತುಂಬದಿರಲಿಕ್ಕೆ ತುಂಬಲ ತಿಳ್ಕೊಂಡು ಧಮಕಿ ಹಾಕ್ತಿದ್ದಾರೆ. ನಾವು ಮೈನ್ಸ್ ಆಫೀಸ್ಗೆ ಹೋಗಿ 2-3 ಸಾರಿ ಅವರಿಗೆ ನೀವು ಸರ್ಕಾರ ನಿಗದಿಪಡಿಸಿದ ರೇಟಿಗೆ ನಮ್ಗೆ ಉಸುಕು ಕೊಡ್ರಿ ಅಂತಂದ್ರೆ ಅವರು ನಮ್ಗೇನು ಎಕ್ಷನ್ ತೊಗೊಳಕ್ಕೆ ಬರೋಲ್ಲ. ಅವರು ತಮ್ಮ ಸ್ವಂತ ಉಸುಕದ ಅವ್ರು ಅವ್ರು ಎಟ್ಟು ಕೇರ್ ಮಾಡ್ತಾರೆ ಹೋಗಿ ತೊಂಬರಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಮ್ಮದು ಒಂದು ಸಭೆ ಮಾಡಿಕೊಂಡು ಹೊಸ ಮಂದಿ ಟಿಪ್ಪರ್ ಮಾಲೀಕರು ಕೂಡಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಟಿಪ್ಪರ್ ಮಾಲೀಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಆನಂದ್ ರಾಧೆ, ಗೌರವ ಅಧ್ಯಕ್ಷರಾದ ಡಿಜಿ ಜಗದೀಶ್, ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.